ಎಲ್ಲಾರ್ಗು ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಇನ್ ಕ್ಯಾನಡಾ. ಅಂದ ಹಾಗೆ ನನ್ಗೆ ಇವತ್ತು ಭಯಂಕರ ಖುಷಿ ಆಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ನಾನು ಮೊದಲ ಬಾರಿಗೆ ನನ್ನ ಚಾನೆಲ್ ನಲ್ಲಿ ಒಂದು ಸಂದರ್ಶನವನ್ನ ಮಾಡಿದ್ದೇನೆ. ಯಾರ ಜೊತೆ ಅಂತ ಹೇಳಿದ್ರೆ, ನನ್ನ ಹಾಗೆ ಮತ್ತೊಬ್ಬ ಕನ್ನಡತಿ ಕೆನಡಾಗೆ ಬಂದು ಉದ್ಯಮಿ ಆಗಿದ್ದಾರೆ. ಏನ್ ಕೆಲಸ ಮಾಡ್ತಿದ್ದಾರೆ, ಅವರ ಹೆಸರೇನು, ಕರ್ನಾಟಕದ ಯಾವ ಪ್ಲೇಸಿನಿಂದ ಬಂದದ್ದವರು, ಈ ಎಲ್ಲಾ ವಿಷಯಗಳನ್ನ ನಾವು ಇನ್ನ ಸ್ವಲ್ಪ ಮಿನಿಟ್ ಅಲ್ಲೇ ಗೊತ್ತ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ಇವತ್ತು ನಾನು ನೋಡುತ್ತಿರುವ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಮಾರ್ಚ್ ತಿಂಗಳ ಮೊದಲನೆಯ ವಿಡಿಯೋ ಆಗಿದೆ. ಅದರಲ್ಲೂ ವಿಶೇಷ ಏನಂದ್ರೆ, ಮಹಿಳಾ ದಿನಾಚರಣೆಯ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಮೊದಲು ನಾನು ಈ ತಿಂಗಳಲ್ಲಿ ಹುಟ್ಟಿದ ಎಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಶೀಲಾ ಅವರೇ, ನಿಮ್ಮ ಹುಟ್ಟುಹಬ್ಬ ಮಾರ್ಚ್ 8 ಅಂತ ಗೊತ್ತಾಯ್ತು, ನಿಮಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈ ತಿಂಗಳಲ್ಲಿ ನೀವು ಮದುವೆಯ ದಿನಾಚರಣೆ ಮಾಡೋದಿದ್ರೆ, ಪ್ರತಿ ವರ್ಷ ಅದರ ಜೊತೆಗೆ ಬೇರೆ ಯಾವುದೇ ರೀತಿಯ ಒಂದು ಒಳ್ಳೆ ಕಾರ್ಯಗಳನ್ನು ನೀವು ನೆನಪಿಸಿಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ರೆ, ನಿಮಗೆಲ್ಲರಿಗೂ ತುಂಬಾ ಶುಭಾಶಯಗಳು. ದೇವರು ಒಳ್ಳೆ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡ್ಲಿ ಎಲ್ಲರಿಗೂ. ಅಂದ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ರು ಅರವಿಂದ ಮಟ್ಟಿ ಜ್ಯೋತಿ ಅಂತ, ಕ್ಷಮಿಸ್ಬಿಡಿ ಗೊತ್ತಾಗಿಲ್ಲ, ನೀವು ಮಾರ್ಚ್ 10 ನಿಮ್ಮ ಆನಿವರ್ಸರಿ ಅಂತ ಹೇಳಿದ್ರಿ, ಮದುವೆಯ ದಿನ ಆಚರಣೆ ಮಾಡ್ತಿದ್ದೀರಾ ಅಂತ ಹೇಳಿ, ನಿಮ್ಗೆ ತುಂಬಾ ಶುಭಾಶಯಗಳು. ಅದರ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಾದ್ರ ರೇಣುಕಾ ಮಂಡ್ಯದಿಂದ, ಪ್ರೀತಿ ಶಾರ್ಜಾದಿಂದ, ಹಾಗೂ ಅನು ನಾಗನೂರು ಅವರೇ, ಟೆಕ್ ಫಾರ್ ಕನ್ನಡ ಸ್ವಾತಿ ನಾಗನಹಳ್ಳಿ ಹಾಗೂ ಅಶ್ವಿನಿ DM, ಇವರಿಬ್ರು ಸಹ ಗುಲ್ಬರ್ಗಾದಿಂದ ಅಂತ ಗೊತ್ತಾಯ್ತು. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ಬರಾದ ಗಗನ, ನೀವೇನಾದ್ರೂ ನೋಡ್ತಾ ಇದ್ರೆ ನಿಮಗೆ ಬಹಳ ಅಭಿನಂದನೆ, ಹಾಗೂ ಬಹಳ ಹೆಮ್ಮೆ ಆಗ್ತಾ ಇದೆ ನನಗೆ ನಿಮ್ಮ ವಿಷಯ ಮಾತಾಡೋದಕ್ಕೆ. ಇಂಡಿಯಾದಿಂದ ಯುರೋಪ್ಗೆ ಹೋಗ್ಬಿಟ್ಟು ಸೆಕೆಂಡ್ ಇಯರ್ ಮೆಡಿಸಿನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ತಂದೆ ತಾಯಿಯನ್ನ ತೊರೆದು ಅಷ್ಟು ದೂರ ಹೋಗಿ ನಿಮ್ಮ ಒಂದು ಛಲ, ನಿಮ್ಮ ಒಂದು ಆಸಕ್ತಿ ಏನ್ ಹೇಳಿದ್ರು ನೀವು, ಬಹಳ ಖುಷಿ ಆಗ್ತಾ ಇದೆ. ಮುಂದೆ ನಿಮ್ಮ ಭವಿಷ್ಯ ಇನ್ನ ಪ್ರಜ್ವಲವಾಗ್ಲಿ, ಸಕ್ಸಸ್ಫುಲ್ ಆಗಿ ನಿಮ್ಮ ಎಜುಕೇಶನ್ ಮಾಡಿ ನಿಮ್ಮ ಕನಸು ನನಸಾಗುವ ಹಾಗೆ ಆಗ್ಲಿ ಅಂತ ಹೇಳ್ತಾ ಹೇಳ್ತಾ, ನಮ್ಮ ಮತ್ತೊಬ್ಬ ಸಬ್ಸ್ಕ್ರೈಬರ್ ಪೂಜಾ ಅಂತ, ಪೂಜಾ ಅವರು ನನ್ನ ಮತ್ತೊಬ್ಬ ಸಬ್ಸ್ಕ್ರೈಬರ್ ಆಗಿದ್ದು, ಇವರ ಹಾಬಿಯನ್ನ ಇವರು ಒಂದು ಸಣ್ಣ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇವರ ಬಿಸ್ನೆಸ್ ಹೆಸರು ಪೂ ಜೇನ್ ಫ್ಯಾಷನ್ ಕ್ರಿಯೇಷನ್ ಅಂತ ಹೇಳಿ. ಮೂಲತಃ ಇವರು ಮೈಸೂರಿನವರಾಗಿ ಇಲ್ಲಿ ಕೆನಡಾಗೆ ಟೊರೊಂಟೋದಲ್ಲಿ ಸೆಟ್ ಆಗಿದ್ದಾರೆ, ಮದುವೆ ಆದ ನಂತರ ಇಲ್ಲಿ ಬಂದದ್ದವರು. ಅಂದಹಾಗೆ ಇಲ್ಲಿ ಒಂದು ವಿಶೇಷ ಏನಂದ್ರೆ, ಇಲ್ಲಿ ತಾಯಿ ಮಗಳ ಬಾಂಧವ್ಯ ಪ್ರೀತಿ ವಿಶ್ವಾಸದಿಂದ ಆಗಿರುವಂತಹ ಈ ಒಂದು ಬಿಸ್ನೆಸ್ ವಿಷಯ ಹೇಳುವಾಗ ನನಗೆ ಬಹಳ ಖುಷಿ ಸಹ ಆಗ್ತಾ ಇದೆ. ಇವರ ಫೇಸ್ಬುಕ್ ಲಿಂಕ್ ಅನ್ನ ನಾನು ಕೆಳಗಡೆ ಹಾಕಿದ್ದೇನೆ, ಇಂಟ್ರೆಸ್ಟ್ ಇರುವವರು ಬೇಕಾದ್ರೆ ನೋಡಬಹುದು. ನೋಡುತ್ತಿರುವ ಎಲ್ಲರಿಗೂ ಸಹ ತುಂಬಾ ಧನ್ಯವಾದ, ಹಾಗೂ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗಳಿಗೂ, ಈಗ ತಾನೇ ನೀವು ಸಬ್ಸ್ಕ್ರೈಬ್ ಮಾಡ್ತಿರುವ ನಿಮಗೂ ಸಹ ತುಂಬಾ ಧನ್ಯವಾದಗಳು. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ನಿಮ್ಮ ರೈಟ್ ಸೈಡ್ ಅಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ. ಬನ್ನಿ ಇವಾಗ ನೋಡೋಣ ಸಂದರ್ಶನವನ್ನ. ಈಗ ನಾನು ಎಲ್ಲಿದ್ದೀನಿ ಅಂದ್ರೆ, ನನ್ನ ಹಾಗೆ ಮತ್ತೊಂದು ಕನ್ನಡತಿ ಆಗಿರುವ ಲೇಖಾ ಅವರ ರೆಸ್ಟೋರೆಂಟ್ ಅಲ್ಲಿ ಇದ್ದೇನೆ. ಬನ್ನಿ ಇವರ ಪರಿಚಯವನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಲೇಖಾ ಅವರೇ. ನಮಸ್ಕಾರ. ನಿಮ್ಗೆ ಕನ್ನಡ ಇನ್ ಕ್ಯಾನಡಾ ಚಾನಲ್ಗೆ ಸ್ವಾಗತ. ಹಾಗೇನೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ತುಂಬಾ ಧನ್ಯವಾದ. ನಿಮ್ಮೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ನಾವು ಮಾಡ್ಕೊಳ್ಳಿ. ನಾನು ಬೆಳೆದಿದ್ದು ಸ್ವಲ್ಪ ವರ್ಷ ಬ್ಯಾಂಗ್ಳೂರಲ್ಲಿ. ಇದಕ್ಕೆ ನಾನು ಹುಟ್ಟಿದಿಂದ ಬೆಳೆದಿದ್ದೂರು ತುಮಕೂರು. ನನ್ನ ಮಾತೃಭಾಷೆ ತೆಲುಗು ಆಗಿದ್ರು, ನಾನು ಓದಿದ ಭಾಷೆ ಕನ್ನಡ. ಅದಕ್ಕೆ ನಾನು ನನ್ನ ಮೈಂಡಲ್ಲಿ ನಾನು ಏನ್ ಅನ್ಕೊಂಡ್ರು ಅದು ಕನ್ನಡದಲ್ಲೇ ಫಸ್ಟ್ ಹೊರಗೆ ಬರೋದು. ಮದ್ವೆ ಆದ್ಮೇಲೆ ಆಫ್ಟರ್ ಇಯರ್ ನಾವು ಕನ್ನಡದಲ್ಲಿ ಬಂದಿದ್ದೀವಿ. ಇವಾಗ 10 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ನಾವು ಕನ್ನಡಕ್ಕೆ ಬಂದು. ನನ್ನ ಹಸ್ಬೆಂಡ್ ಜೊತೆ, ನನ್ನ ಹಸ್ಬೆಂಡ್ ಒಂದು ಮಗಳಿಗೆ, ಮಗಳಿಗೆ 8 ವರ್ಷ ಅವಳಿಗೆ. ಸೊ ನಾವು 3 ಜನ ಇಲ್ಲಿ ಇದ್ದೀವಿ. 10 ವರ್ಷ ಆಯ್ತು ಅಂತ ಹೇಳಿದ್ರಿ ನೀವು. 10 ಇಲ್ಲಿ ಕೆನಡಾಗ್ ಬರ್ಲಿಕ್ಕೆ ಏನಾದ್ರೂ ಒಂದು ವಿಶೇಷವಾದ ಏನಾದ್ರೂ ಇತ್ತ ಅಂದ್ರೆ, ಇಲ್ಲೇ ಬರ್ಬೇಕು ಅಂತ ಅಥವಾ ಹೇಗೆ ಇಲ್ಲಿ ಬರ್ಲಿಕ್ಕೆ? ಅವ್ರಿಗೆ ಕೆಲ್ಸ ಸಿಕ್ತು, ನಮ್ಮ ಮನೆಯವ್ರಿಗೆ ಕೆಲ್ಸ ಸಿಕ್ತು. ಅವ್ರಿಗೆ ಹೊರಗಿನ ದೇಶಕ್ಕೆ ಬರ್ಬೇಕು ಅಂತ ತುಂಬಾ ಆಸೆ. ಸೊ ಅವ್ರ ಜೊತೆ ಇದ್ದೀನಿ, ನಾನು ಬಂದ್ಬಿಟ್ಟೆ. ಬಂದಿದ್ದಿಂದ ಕನ್ನಡ ಇಷ್ಟ ಆಗಿದೆ. ಅಂದ ಹಾಗೆ ನಿಮ್ಗೆ
ಬಿಸ್ನೆಸ್ ಹೋಟೆಲ್ ಗೆ ಮಾಡ್ಬೇಕಂತ ಅಥವಾ ರೆಸ್ಟೋರೆಂಟ್ ಮಾಡ್ಬೇಕಂತ ಹೇಗೆ ಅನಿಸ್ತು? ಎಂತ ಇನ್ಸ್ಪಿರೇಷನ್ ಆದದ್ದು? ನಾನು ಬಂದಿದ್ದಿನ ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ಬಿಕಾಸ್ ನಾನು ಓದಿದ್ದು ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನಿಂಗ್ ಓದಿರೋದ್ರಿಂದ ಅದಕ್ಕೆ ಫೀಲ್ಡ್ಗೆ ದೊಡ್ಡ ಡಿಮ್ಯಾಂಡ್ ಇಲ್ಲ, ಎಸ್ಪೆಷಲಿ ಟೊರಾಂಟೊ ಈ ಏರಿಯಾದಲ್ಲಿ. ಸೊ ಹಾಗಂದ್ಕೊಂಡೆ, ನಾನು ಮನೇಲಿ ಇದ್ದೆ. ನನ್ನ ಹಸ್ಬೆಂಡ್ ಜಾಬ್ ತುಂಬ ಡಿಮ್ಯಾಂಡಿಂಗ್, ಯಾವಾಗ ನೋಡಿದ್ರು ಅವ್ರು ಕೆಲಸದಲ್ಲೇ ಇರ್ತಾರೆ. ಸೊ ಸಂಬಳಿ ಅಷ್ಟು ಮ್ಯಾನೇಜ್ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಕುಟುಂಬ ನೋಡೋಕ್ಕೆ ಮನೇಲಿದ್ದೆ, ಮತ್ತೆ ಮಗು ದೊಡ್ಡವಳಾದ್ಲು. ಸ್ವಲ್ಪ ನಮ್ಗೇನಾದ್ರೂ ಮಾಡ್ಬೇಕು ಅಂತ ಒಂದು ಕಿಚ್ಚು ಬರುತ್ತಲ್ಲ, ಒಂದು ಛಲ ಬರುತ್ತೆ, ಏನಾದ್ರೂ ಮಾಡ್ಬೇಕು, ಮನೇಲಿ ಕೂತಿರ್ಬಾರ್ದು. ಮತ್ತೆ ಇಲ್ಲಿ ಊರ್ ಸುತ್ತ ಕೆಲ್ಸಕ್ಕೆ ಹೋಗ್ತೀವಾ ನೀನು? ಫಸ್ಟ್ ಕೇಳೋದು ಅದೇನೆ, ನೀನ್ ಕೆಲ್ಸಕ್ಕೆ ಹೋಗ್ತಿಲ್ವಾ? ಅದೇ ನನ್ ಗಂಡ ಅಷ್ಟು ದುಡಿತಾ ಇದ್ದಾನೆ, ಯಾರು ಕೇಳೋದಾದ್ರೆ. ಬಟ್ ನಿಮಗ್ ಗೊತ್ತು, ಇಲ್ಲಿ ಈ ವಿಷಯ ಬಂದಾಗ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೇನೆ. ಹೆಚ್ಚಾಗಿ ಕೆನಡಾಗೆ ಇಮಿಗ್ರೆಂಟ್ ಆಗಿ ನಾವು ಬಂದಾಗ ಇಲ್ಲಿ ಗಂಡ ಹೆಂಡತಿ ಇಬ್ಬರು ಸಹ ದುಡಿಯುವಂತದ್ದು ಒಂದು ಕಾಮನ್, ಒಂದು ಸಾಧಾರಣವಾಗಿ ಮಾಡುವಂತ ಒಂದು, ಅದನ್ನ ಲೇಖ ಅವ್ರು ಸಹ ಹೇಳ್ತಾ ಇರೋದು, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿಲ್ವಾ ಹೋಗ್ತಿಲ್ವಾ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಮುಂದುವರಿಸಿ. ನಿಮ್ಗೆ ಗೊತ್ತು ನಾವ್ ಹೇಗೆ ಮ್ಯಾನೇಜ್ ಮಾಡಿದ್ವಿ ಊರಲ್ಲಿ ಸಿಂಗಲ್ ಪರ್ಸನ್ ಅಂತ. ಸೊ ಒಂದು ಆಸೆ ಏನಾದ್ರೂ ಮಾಡ್ಬೇಕು. ಅವಾಗ ನನ್ ಗಂಡನ್ ಹೇಳಿದೆ, ನನ್ನ ನಂಬಿ ಒಂದು $700 $700 ನನಗೋಸ್ಕರ ಇನ್ವೆಸ್ಟ್ ಮಾಡಿ, ನಿಮ್ಗೆ ಪ್ರಾಫಿಟ್ ತೋರಿಸ್ತೀನಿ. ಸೊ ಪ್ಲಾನ್ ಮಾಡಿದ್ದೆ ಏನು ಅಂದ್ರೆ, ದೋಸೆ ಹಾಕೋಣ. ನನ್ನ ಫ್ರೆಂಡ್ ಇದ್ದಾರೆ, ಅವರು ನನ್ನ ಪಾರ್ಟ್ನರ್, ವಯಸ್ಸು ದೊಡ್ಡವರು, ನನ್ನ ಅಕ್ಕ, ಅವ್ರನ್ನ ಅಕ್ಕ ಅಂತಾನೆ ಕರಿತೀನಿ. ಅವ್ರು ಇಲ್ಲಿ ವರ್ಷ ವರ್ಷ ಇಂಡೋ ಕೆನಡಾ ಮೇಳ ಅಂತ ಒಂದು ನಡೆಯುತ್ತೆ. ಸೊ ಏನ್ ಮಾಡ್ತಾರೆ, ಅಪ್ಕಮಿಂಗ್ ಲೇಡೀಸ್ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದನ್ನ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಸ್ಟೋರ್ ಇಟ್ಕೋಬಹುದು, ಅಥವಾ ಊಟ ಮಾಡೋದಿದ್ರೆ ಈ ತರ ಅಡಿಗೆ ಮಾಡಿ ನಾವು ಸ್ಟಾಲ್ ಇರ್ತೀವಲ್ಲ ಹಾಗೆ ಮಾಡ್ಬೋದು. ಅದಕ್ಕೆ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ತುಮಕೂರಲ್ಲಿ HMT ಅಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ತಂದೆ. ಸೊ ಅವ್ರ ನಮ್ಮಅಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಮೆಂಬರ್ ಆಗಿದ್ರು. ಸೊ ಅವರು ನಾನ್ ಚಿಕ್ಕದಲ್ಲಿ ಇರ್ಬೇಕಾದ್ರೆ ಚಿಕನ್ ಬಿರಿಯಾನಿ ಅಡಿಗೆ ಮಾಡ್ಕೊಂಡು ಹೋಗೋದು, ಮತ್ತೆ ಅವತ್ತು ಸೇಲ್ ಮಾಡಿ ಅದನ್ನ ಬರೋದು. ಸೊ ಆಲ್ರೆಡಿ ಇದನ್ ಸಮೋಸ ಮಾಡೋರು. ಸೊ ಆ ಪರ್ಟಿಕ್ಯುಲರ್ ಡೇ ಸೇಲ್ ಮಾಡಿ ಬರೋದು. ನನ್ಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ ನನ್ನ ನಂಬಿ ತುಂಬಾ ನನ್ ಎನ್ಕರೇಜ್ಮೆಂಟ್, ನನ್ಗೆ ತುಂಬಾ ಎನ್ಕರೇಜ್ ಮಾಡೋದು, ಸರಿ ಮಾಡು ಟ್ರೈ ಮಾಡು. ಅವರು ಬಂದ್ರು ಅವತ್ ನೋಡಿದ್ರು, ರೆಕಾರ್ಡ್ ಬ್ರೇಕ್, ನಮ್ದೊಂದು ದೊಡ್ಡ ಕ್ಯೂ ಇತ್ತು. ಸರಿ, ಅದನ್ನ ನೋಡ್ಬಿಟ್ಟು ನಮ್ಗೆಲ್ಲಾರ್ಗು ಆಸೆ, ಓಕೆ ಮಾಡ್ಬೋದು. ಎಷ್ಟು ವರ್ಷ ಆಗಿದೆ? ಈಗಾಗ್ಲೇ 3 ವರ್ಷ ಆಗಿದೆ. 3 ವರ್ಷದ ಹಿಂದೆ ಅಂದಾಗೆ ಅವರು ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಆ ಒಂದು ಸ್ಟಾಲ್ ಫೇರ್ ಟೈಪ್ ಇದೆ ಅನ್ಸುತ್ತಲ್ವಾ, ಇಂಡೋ ಕೆನಡಾ ಮೇಳ, ಇಂಡೋ ಕೆನಡಾ ಮೇಳ ಅನ್ನೋದ್ರಲ್ಲಿ ಮಾಡಿ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಅವರು. ಸೊ ಅದರ ನಂತರ ಹೇಗಾಯ್ತು? ಅವತ್ತು ಜನ ನೋಡಿ, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ನಮ್ ದೋಸೆ ಇಷ್ಟಪಡೋರು, ವಡೆ ದೋಸೆ ಇಷ್ಟಪಡೋರು ಇಷ್ಟು ಜನ ಇದ್ದಾರೆ ಅಂತ ನಮ್ಗೆ ಅವತ್ತು ಗೊತ್ತಾಯ್ತು. ಕೆನಡಾದಲ್ಲಿ ವಡೆ ಮತ್ತೆ ದೋಸೆಗೆ ಬಹಳ ಡಿಮಾಂಡ್ ಇದೆ ಅಂತ ಗೊತ್ತಾಯ್ತಲ್ಲ. ಹೌದು. ಸೊ ಹಾಗೆ ಶುರು ಮಾಡಿದ್ರೆ ನನ್ನ ಹಸ್ಬೆಂಡ್ ಇಂಟ್ರೆಸ್ಟ್ ಇತ್ತು. ಲೈಕ್ ಅವತ್ತೇನಾಯ್ತು ಅಂದ್ರೆ, ಇವರ್ ಒಂದ್ ಲೈನ್ ಲೈಕ್ ಎಲ್ಲಾರ್ಗೂ ನಮ್ ಬಗ್ಗೆ ಗೊತ್ತಾಯ್ತು. ಅಲ್ಲೂ ಇನ್ನೊಬ್ರು ಸ್ಟಾಲ್ ಇಟ್ಟಿದ್ರು, ಅವ್ರು ಬಂದ್ ಇಲ್ಲಿ ತುಂಬಾ ಫೇಮಸ್ ರೆಸ್ಟೋರೆಂಟ್ ಇದೆ ಸ್ಯಾಫ್ರಾನ್ ಅಂತ, ನಾರ್ತ್ ಇಂಡಿಯನ್ ಸ್ಟೈಲ್ ರೆಸ್ಟೋರೆಂಟ್ ಅವ್ರದ್ದು. ಅವ್ರ ಇಂಟ್ರೆಸ್ಟ್ ಇರ್ತದೆ ಅಂತ ಅವ್ರು ಎನ್ಕರೇಜ್ ಮಾಡಿದ್ರು. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸ್ವಲ್ಪ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿ. ಸೊ ಅವರಿಗೆ ಯಾವತ್ತೋ ಒಂದು ಚೆನ್ನಾಗಿತ್ತು ಕೆಲ್ಸಕ್ಕೆ, IT ಪರ್ಸನ್, IT ಕೆಲಸ ಮಾಡೋದಲ್ಲದೆ ಇನ್ನೇನಾದ್ರೂ ಒಂದು ಮಾಡ್ಬೇಕು, ನನಗೂ ಇಷ್ಟ. ಐ ಲೈಕ್ ಅಡ್ವೆಂಚರ್, ನನಗೆ ದಿನ ದಿನ ಏನಾದ್ರೂ ಒಂದು ಅಡ್ವೆಂಚರ್ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ವರ್ಡ್ಸ್ ಅಂತ ಹೇಳ್ಬೋದು, ಹೊರಗಡೆ ಜನರೊಟ್ಟಿಗೆ ಜನರ ಜೊತೆ ಮಾತಾಡಿದ್ರೇನೆ ಬಿಸ್ನೆಸ್. ಸೊ ಹಾಗೆ ನಿಮ್ಮ ಹೋಟೆಲ್ ಬಿಸ್ನೆಸ್ ಶುರು ಆಯ್ತು, ಬಹಳ ಖುಷಿ ಆಯ್ತು. ಅಂದಾಗೆ ಈ ರೆಸ್ಟೋರೆಂಟ್ ಓಪನ್ ಆಗಿ ಎಷ್ಟು ತಿಂಗಳ ಅಥವಾ ವರ್ಷವಾಗಿದೆ? ಇವಾಗ ಒಂದು 8 ತಿಂಗಳಾಗಿದೆ ನಿಮ್ಮ ರೆಸ್ಟೋರೆಂಟ್. ಈಗ ನಿಮ್ಗೆ ನೀವೀಗ ಒಂದು ತಾಯಿಯಾಗಿ ಹೆಂಡತಿಯಾಗಿ ಸಹ ಬಿಸ್ನೆಸ್ ವುಮೆನ್ ಸಹ ಆಗಿರ್ತೀರಾ, ನೀವು ಹೇಗೆ ನಿಭಾಯಿಸ್ತೀರಾ ಮನೆ ಕೆಲಸ ಹಾಗೂ ನಿಮ್ಮ ಈ ರೆಸ್ಟೋರೆಂಟ್ ಬಿಸ್ನೆಸ್ ಅನ್ನು ಹೇಗೆ ನಿಭಾಯಿಸ್ತೀರಾ? ಅದು ಇನಿಷಿಯಲಿ ತುಂಬಾ ಕಷ್ಟ ಇತ್ತು. ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದ್ವಿ ನಾವು, ಅವ್ರು ತುಂಬಾ ಸಪೋರ್ಟ್, ನೀನು ಹೋಗು, ನೀನು ನೋಡು, ನಾನು ನೋಡ್ತೀನಿ, ನಾವಿಬ್ರು ಮ್ಯಾನೇಜ್ ಮಾಡೋಣ. ಲಕ್ಕಿಲಿ ನಮ್ಮ ಪೇರೆಂಟ್ಸ್ ಪ್ರದೀಪ್ ಅವ್ರ ಪೇರೆಂಟ್ಸ್ ಆಗ್ಲಿ, ನನ್ನ ಹಸ್ಬೆಂಡ್ ಹೆಸರು ಪ್ರದೀಪ್, ಸೊ ಅವ್ರ ಪೇರೆಂಟ್ಸ್ ಆಗ್ಲಿ ಅಥವಾ ನಮ್ಮ ಪೇರೆಂಟ್ಸ್ ಆಗ್ಲಿ, ದೇ ಕೇಮ್. ನಾ ಅವ್ರ ಒಬ್ಬೊಬ್ರು 6 ಮಂತ್ಸ್ ಬಂದಿದ್ರು.
ಫ್ಯಾಮಿಲಿ ಮನೆ ಸ್ವಲ್ಪ ಸಪೋರ್ಟ್ ಬಿಕಾಸ್ ರೆಸ್ಟೋರೆಂಟ್ ಶುರು ಮಾಡಿ ನಡ್ಸಕ್ಕೆ ಬೇಕಾಗಿಲ್ಲ. ಇಲ್ಲಿ ಕೆಲಸವ್ರಿಲ್ಲ, ಏನೂ ಇಲ್ಲ, ನಮಗೆ ನಾವೇ ಎಲ್ಲ ಕೆಲಸ ಮಾಡ್ಕೊಂಡು. ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಮಹಿಳೆಯರಾಗಿರುವಾಗ ಎಸ್ಪೆಷಲಿ ಮಹಿಳೆಯರು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಆಕೆ ಒಂದು ತಾಯಿಯಾಗಿ ಹಾಗೂ ಹೆಂಡತಿಯಾಗಿ ಮನೆಯನ್ನ ಹಾಗೂ ಅವರ ಬಿಸ್ನೆಸ್ ಅನ್ನ ನಿಭಾಯಿಸ್ಕೊಡ್ಬೇಕಂತ ಹೇಳಿದ್ರೆ ಇಲ್ಲಿ ಗಂಡನ ಸಪೋರ್ಟ್ ಹಾಗೂ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇರಲೇಬೇಕು. ಸೊ ಇವರಿಗೆ ಹೌದು, ನಿಮಗೆ ನಿಮ್ಮ ತಾಯಿ ತಂದೆ ಹಾಗೂ ನಿಮ್ಮ ಅತ್ತೆ ಮಾವಂದಿರ ಸೈಡ್ ಅಲ್ಲಿ ಸಹ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದಲ್ವಾ? ಅಂದ್ರೆ ನೀವು ನೀವು ಬೆಂಗಳೂರಿನವರು ಅಂತ ಸಹ ಹೇಳಿದ್ದೀರಿ, ಬೆಂಗಳೂರಲ್ಲಿ ಏನಾದ್ರೂ ಮಿಸ್ ಮಾಡ್ತೀರಾ ಈಗ? ಹೌದು, ಮಸಾಲೆ ಪುರಿ ಪಾನಿಪುರಿ. ಹಾಗೇನೆ ನಿಮ್ಮ ಹೋಟೆಲಿನಲ್ಲಿ ಫುಡ್ ವಿಷಯ ಬಂದಾಗ ಯಾವ ರೀತಿ ಅಂದ್ರೆ ವೆಜ್ ನಾನ್ ವೆಜ್ ಅಂತೆಲ್ಲ ಹೇಳ್ತಾರಲ್ಲ, ಸೊ ನಿಮ್ಮ ಹೋಟೆಲ್ ಅಲ್ಲಿ ಏನ್ ಸ್ಪೆಷಲ್, ಯಾವ ಮೇನ್ ಕೋರ್ಸ್ ನ ನೀವು ಮಾಡ್ತೀರಾ? ನಮ್ಮ ರೆಸ್ಟೋರೆಂಟ್ ಸಸ್ಯಾಹಾರಿ. ಸಸ್ಯಾಹಾರಿ, ಹೌದು. ಮನೇಲಿ ಪ್ಯೂರ್ ಮಾಂಸಾಹಾರಿ ನಾವು, ಬಟ್ ಈ ಊರಲ್ಲಿ ಒಂದು ಕೂಡ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಇಲ್ಲ. ಅಂಡ್ ಈ ಊರಲ್ಲಿ ನೀವು ಎಲ್ಲರೂ ಕೆನಡಾ ಅಥವಾ US ಬಂದ್ರೆ ಗೊತ್ತಾಗುತ್ತೆ, ಈ ಊರ್ ಜನರಿಗೆ ಬಟರ್ ಚಿಕನ್ ನಾನ್ ಬಿಟ್ರೆ ಬೇರೆ ಯಾವ್ದು ಇಂಡಿಯನ್ ಫುಡ್ ಅಂತ ಗೊತ್ತಿಲ್ಲ. ಸೊ ಎಲ್ಲರಿಗೂ ಫಸ್ಟ್ ನಾವು ಹೇಳ್ಬೇಕು ಈ ತರಾನು ಒಂದ್ ಫುಡ್ ಇದೆ, ಇದನ್ನು ಬಂದು ಊಟ ಮಾಡಿ, ಇದನ್ನು ಚೆನ್ನಾಗಿರುತ್ತೆ ಅಂತ ಫಸ್ಟ್ ಜನರಿಗೆ ತಿಳಿಸ್ಬೇಕು, ನಾವು ಅರ್ಥ ಮಾಡಿಸ್ಬೇಕು. ಅಂಡ್ ತುಂಬಾ ಪ್ರೌಡ್ ಫೀಲಿಂಗ್ ಏನಂದ್ರೆ ನಮ್ ರೆಸ್ಟೋರೆಂಟ್ ಮೈಸೂರು ಮಸಾಲ ದೋಸೆ ಈಗ ನಾನು ಲೇಖಾ ಅವರ ಕಿಚನ್ ತುಂಬಾ ಸ್ಪೆಷಲ್ ಆಗಿರುವಂತಹ ಮೈಸೂರು ಮಸಾಲ ದೋಸೆ ಮಾಡ್ತಿದ್ದಾರೆ. ಅಂದ ಹಾಗೆ ಇಲ್ಲಿ ಯಾವ ರೀತಿ ಜನ ಬರ್ತಾರೆ? ಈಗ ಇಂಡಿಯಾ ರೆಸ್ಟೋರೆಂಟ್ ಅಂದ್ರೆ ಡೆಫಿನೆಟ್ ಆಗಿ ನಾವು ಇಂಡಿಯನ್ಸ್ ಒಮ್ಮೆ ಒಳಗಡೆ ನುಗ್ಗಿ ಖಂಡಿತ ಬರೋದಂತೂ ಉಂಟು. ಆದ್ರೆ ಅದು ಬಿಟ್ಟು ಬೇರೆಯವರು ಯಾವ ರೀತಿ ಜನ ಅಂದ್ರೆ ಇದು ಇಮಿಗ್ರೇಷನ್ ಕಂಟ್ರಿ ಆಗಿರೋದ್ರಿಂದ ಕೆನೇಡಿಯನ್ ಅಥವಾ ಬೇರೆ ಬೇರೆಯವರು ಯಾವ ರೀತಿ ಜನ ಇಲ್ಲಿ ಹೆಚ್ಚಾಗಿ ಬರ್ತಾರೆ? ರೆಸ್ಟೋರೆಂಟ್ ಅಲ್ಲಿ ಇನ್ನೊಂದು ಎಲ್ಲರೂ ಬೈಟ್ಸ್ ಎಂಜಾಯ್ ಮಾಡೋ ಟೀ ಅಂದ್ರೆ ಏನಂತ ಜಿಂಜರ್ ಟೀ, ಜಿಂಜರ್ ಬೆಲ್ಲ ಹಾಕಿ ಟೀ ಮಾಡೋದೇ ನಮ್ಮ ರೆಸ್ಟೋರೆಂಟ್ ಸ್ಪೆಷಲ್. ಎಲ್ಲರೂ ಬಂದು ಅದನ್ನೇ ಕುಡಿತಾರೆ ಕೆನೇಡಿಯನ್ಸ್ಗೆ. ಇವಾಗ ಏನಂದ್ರೆ ಒಂದು ಒಂದ್ ಸೀಸನ್ ಇದೆಯಲ್ಲ ವೀಗನ್ ಫುಡ್, ವೀಗನ್ ಫುಡ್ ಅಂಡ್ ಗ್ಲೂಟನ್ ಫ್ರೀ ಫುಡ್ ಈ ತರ ತುಂಬಾ ಅವ್ರಿಗೆ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಪೀನಟ್ ಅಲರ್ಜಿ ಇರೋರು, ಅಲರ್ಜಿ ಇಸ್ ಅ ವೆರಿ ವೆರಿ ವರ್ಸ್ಟ್ ಸಿಚುವೇಶನ್ ಇನ್ ದಿಸ್ ಕಂಟ್ರಿ. ಸೊ ಅದಕ್ಕೆ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಅಡುಗೆ ಮಾಡ್ತೀವಿ. ಹೌದು, ಅದಕ್ಕೆ ಒಂದು ವೀಗನ್ ಫುಡ್ ಅಂತ ಆಪ್ಷನ್ ಇರೋರಿಗೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ತುಪ್ಪ ಹಾಲು ಮೊಸರು ಇಲ್ದಿರೋ ಫುಡ್ ಇಲ್ಲಿ ಸಿಗುತ್ತೆ. ಪಾಸಿಬಲ್. ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳಿದ್ದಾರೆ ಲೇಖಾ ಅವ್ರು. ಏನಂದ್ರೆ ಇವರ ರೆಸ್ಟೋರೆಂಟ್ ಅಲ್ಲಿ ಕೆನಡಾದಲ್ಲಿ ಇವ್ರು ಹೇಳಿದಾಗೆ ಕೆಲವರಿಗೆ ಫುಡ್ ಅಲರ್ಜಿ ಅಂತ ನಾನು ಮೊದ್ಲೇ ಒಮ್ಮೆ ಹೇಳಿರ್ಬೇಕು ನಿಮ್ಗೆ. ಸ್ಕೂಲ್ ವಿಷಯದಲ್ಲಿ ಬಂದಾಗ ಮಕ್ಕಳಿಗಾಗ್ಲಿ ಸ್ಕೂಲಲ್ಲೆಲ್ಲ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾರೆ. ಈವನ್ ಹೋಟೆಲ್ಗಳಲ್ಲಿ ಅಂತ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮೊದ್ಲೇ ಕೇಳುವಂತ ಒಂದು ಪ್ರತೀತಿ ಉಂಟು ಇಲ್ಲಿ. ಸೊ ಹಾಗಾಗಿ ಇವರ ವೆಜಿಟೇರಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಸಹ ಒಂದು ರೀತಿ ಇಂಟ್ರೆಸ್ಟ್ ಇರುತ್ತೆ ವೆಜ್. ಇವಾಗ ತಿನ್ನುವಂತಹ ಹವ್ಯಾಸ ಎಲ್ಲರಿಗೂ ಈಗ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ಒಂದು ಒಳ್ಳೆಯ ನೀವು ಸ್ಟೆಪ್ ತಗೊಂಡಿದ್ದೀರಾ ಅಂತ ಹೇಳ್ಬೋದು. ಹೌದು, ಇದು ಶುರು ಮಾಡ್ಬೇಕಾದ್ರೆ ವೆಜ್ ಏನ್ ಮಾಡಕ್ಕಾಗತ್ತೆ ಇಲ್ಲಿ. ಮತ್ತೆ ಲಿಕರ್ ಡ್ರಿಂಕಿಂಗ್ ತುಂಬಾ ಕಾಮನ್ ಆಗಿದೆ ವಿಷಯ. ಊಟಕ್ಕೆ ಅಂತ ಅವ್ರು ಬಂದ್ರೆ ಅವ್ರಿಗೆ ಅಂತ ರಿಲ್ಯಾಕ್ಸೇಷನ್ ತರ ಅವರು ಕುಡಿತಾರೆ. ಸೊ ನಾನ್ ವೆಜ್ ಇಲ್ಲ ಮತ್ತೆ ಡ್ರಿಂಕ್ ಅನ್ನೋದಿಲ್ಲ, ಇವೆರಡು ಇಲ್ದೇನು ರೆಸ್ಟೋರೆಂಟ್ ರನ್ ಮಾಡ್ಬೋದು ಅನ್ನೋದು ನನ್ಗೊಂದು ಫೀಲಿಂಗ್ ಇತ್ತು. ಶುವರ್ ಆಗಿ ಅದಕ್ಕೆ ಅಂತ ಜನ ಇದಾರೆ ಬರ್ತಾರೆ ಅನ್ನೋದು. ಸೊ ಇವಾಗ ಗೊತ್ತಾಗುತ್ತೆ ಆಕ್ಚುಲಿ ಎಷ್ಟು ಜನ ನಾವ್ ಅನ್ಕೊಳ್ದೇ ಇರೋ ಕಮ್ಯುನಿಟೀಸ್ ಅವರೆಲ್ಲರೂ
ನಮ್ಮ ರೆಸ್ಟೋರೆಂಟ್ ಅಲ್ಲಿ ತಿನ್ನಕ್ ಬರ್ತಾರೆ, ಜನ ಜಾಸ್ತಿ ಬರ್ತಾ ಇದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಬಹಳ ಖುಷಿ ಆಗ್ತಿದೆ ನೋಡಿ, ನಮ್ಮ ಕನ್ನಡತಿಯಾದ ಲೇಖಾ ಅವರು ಬೆಂಗಳೂರಿನಿಂದ ಬಂದು ಗಂಡ ಮಗುವಿನೊಟ್ಟಿಗೆ ಇದ್ದು ಈ ಒಂದು ಬಿಸ್ನೆಸ್ ಅನ್ನ ಇಷ್ಟು ಚಂದ ಮಾಡಿ ಹೋಟೆಲ್ ನ ನಿಭಾಯಿಸ್ತಾನು ಇದ್ದಾರೆ. ಇವರ ಅಂಡರ್ ಕೆಲವರು ಜನ ಕೆಲಸ ಸಹ ಮಾಡ್ತಾ ಇದ್ದಾರೆ. ಬಹಳನೇ ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ. ಅಂದಾಗೆ ಲೇಖಾ ಅವರೇ, ನೀವೀಗ ಈ ಬಿಸ್ನೆಸ್ ಮಾಡುವಾಗ ನಿಮ್ಗೆ ಫೈನಾನ್ಷಿಯಲಿ ಅದು ಹೇಗೋ ಆಗತ್ತೆ ಅನ್ಕೊಂಡು, ಆದ್ರೆ ಇಲ್ಲಿ ಒಬ್ಬರೇ ನಿಂತ್ಕೊಂಡು ಮಾಡಿದ್ರ, ಹೇಗೆ ನಿಮ್ಗೆ ಸಪೋರ್ಟಿವ್, ಎಲ್ಲಿಂದ ಸಪೋರ್ಟ್ ಸಿಕ್ತು? ನಾನು ಈಗ ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತ ನನ್ನ ಹಸ್ಬೆಂಡ್ ನನಗೆ ಐಡಿಯಾ ಬಂದಾಗ ಫಸ್ಟ್ ಸುಶೀಲಾ ಅಕ್ಕ ಹೇಳಲೇಬೇಕು, ಅವ್ರ ಫ್ಯಾಮಿಲಿ. ಅದಾದ್ಮೇಲೆ ನನ್ನ 10 ವರ್ಷ ಸ್ನೇಹಿತಿ ಸ್ಮಿತಾ, ನಾನು ಒಂದು ಮಾಡ್ಲಿಕ್ಕೆ ಇದ್ದೀನಿ ಅಂತ ಹೇಳಿದ ತಕ್ಷಣ ನಿನ್ ಜೊತೆ ನಾನು ಸೇರ್ತೀನಿ, ನೀನ್ ಏನ್ ಮಾಡಿದ್ರು ನಾನು ನಿನ್ ಜೊತೆ. ನಿಜವಾಗ್ಲೂ ಅದ್ಭುತವಾದಂತ ನಿಮ್ಗೆ ಅನುಭವ ಸಹ ಹಾಗೂ ನನಗೆ ಬಹಳನೇ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿ, ಒಬ್ಬ ಕನ್ನಡತಿ ಅಲ್ಲ ಇವರು, ನಮ್ಮ ಲೇಖಾ ಅವರ ಜೊತೆಗೆ ಸ್ಮಿತಾ ಅಂತ ಇವರ ಮತ್ತೊಬ್ಬ ಸ್ನೇಹಿತಿ ಗೆಳತಿ ಅವರು ಸಹ ಒಟ್ಟಿಗೆ ಗೂಡಿ ಮಾಡಿರುವಂತ ಇದೊಂದು ರೆಸ್ಟೋರೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು ಹೌದು. ಸೊ ಅವರೆಲ್ಲರೂ ಒಂದು ಕೂಡಿ ನಾವು ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಹೌದು. ಹೋಗ್ತಾ ಹೋಗ್ತಾ ಇನ್ನೊಂದೆರಡು ವಿಷಯ ನಿಮ್ಮ ಹತ್ರ ಕೇಳೋದು, ನಿಮ್ಮ ಹಾಬೀಸ್ ಎಂತ? ನನ್ನ ಹಾಬಿ, ನಾನು ತುಂಬಾ ಕ್ರಾಫ್ಟಿ ಪರ್ಸನ್. ಸೊ ತುಂಬಾ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಒಂದು 2-3 ವರ್ಷದಿಂದ ಅದೆಲ್ಲ ಬಿಟ್ಟಿದ್ದೀನಿ. ಇವಾಗ ನನ್ನ ಮೇನ್ ಹಾಬಿ, ನನ್ನ ರೆಸ್ಟೋರೆಂಟ್ ಅಲ್ಲಿ ಫುಡ್ ಟೇಸ್ಟ್ ಮಾಡೋದೆ ನನ್ನ ಮೇನ್ ಹಾಬಿ. ಅಂಡ್ ಜನರ ಜೊತೆ ಬೆರೆಯೋದು ನನಗೆ ಅದು ತುಂಬಾ ಅಡ್ವಾಂಟೇಜ್ ಆಗಿದೆ. ಮನೆ ಒಳಗೆ ಇದ್ರಿಂದ, ಅದು ಕೆನಡಾ ಸ್ನೋ ಅಂತ ಕಂಟ್ರಿ ಅಂತ ಇರ್ಬೇಕಾದ್ರೆ ಮನೆ ಒಳಗೆ ಇದ್ಬಿಡ್ತೀವಲ್ಲ, ಒಂದು ಕತ್ಲೆ ತರಾನೇ ಇರುತ್ತೆ ನಮ್ಗೆ. ನಾವೆಲ್ಲ ಹೈಬರ್ನೇಟ್ ಹೋಮ್ ಮೇಕರ್ಸ್, ನಾವು ಹೇಳೋದಿದೆ ಹೈಬರ್ನೇಷನ್ ಮಾಡ್ತಿದೀವಿ, ಹೈಬರ್ನೇಟ್ ಮಾಡ್ತೀವಿ. ನಾವು ಲೇಡೀಸ್ ಮನೇಲಿರೋ ಹೈಬರ್ನೇಷನ್ ಅನಿಮಲ್ಸ್ ಆಗ್ಬಿಡ್ತೀವಿ. ಹೌದು. ಅಂತ ಸಮಯದಲ್ಲಿ ನಿಮ್ಮ ಹಾಬೀಸ್ ಎಲ್ಲ ನೀವು ಯಾ ತುಂಬಾ ಮಾಡ್ತಾ ಇದೆ. ಇಮ್ಮಿಡಿಯೇಟ್ ಆಗಿ ಒಂದ್ ಕನ್ನಡ ಹಾಡು ಯಾವ್ ಹೇಳ್ತೀರಾ ಈಗ ಕೇಳಿದ್ರೆ? ಕನ್ನಡ ಹಾಡು ತುಂಬಾ ವರ್ಷ ಆಯ್ತು, ಬಟ್ ರೆಸ್ಟೋರೆಂಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಕನ್ನಡ ಹಾಡು ಹಾಕ್ತಾ ಇರ್ತೀವಿ, ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಾ ಭಾಷೆ. ಸೊ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಹಾಡು ನನ್ ಫೇವ್ರೆಟ್, ನನಗೆ ತುಂಬಾ ಇಷ್ಟ. ಖುಷಿ ಆಗ್ತಾ ಇದೆ ನನ್ಗೆ ಇವರ ಮಾತನ್ನ ಕೇಳ್ತಾ ಇದ್ದ ಹಾಗೆ. ಹಾಗೇನೆ ಹೋಗ್ತಾ ಹೋಗ್ತಾ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈಗ ಕೆನಡಾಗೆ ಬಂದು ಇಷ್ಟು ವರ್ಷ ಆಯ್ತು ಅಂತ ಹೇಳಿ, ನಿಮ್ಮ ಮಗಳು ಇಲ್ಲಿ ಹುಟ್ಟಿ ಈಗ ಶಾಲೆಗೆ ಹೋಗ್ತಾ ಇದ್ದಾಳೆ. ನಿಮ್ಗೆ ಏನ್ ಅನ್ಸುತ್ತೆ ಎಜುಕೇಶನ್ ವಿಷಯದಲ್ಲಿ ಹೇಳಿದಾಗ, ಅಲ್ಲಿ ಎಜುಕೇಶನ್ ಅಥವಾ ಇಲ್ಲಿ ಎಜುಕೇಶನ್ ಏನಾದ್ರೂ ಅನ್ಸುತ್ತಾ ಇದು ಬೆಟರ್ ಅಥವಾ ಏನಾದ್ರು? ನಿಜವಾಗ್ಲು ನಾನು ಊರಿನ ಸ್ಟಡೀಸ್ ಎಜುಕೇಶನ್ ಸೆಟಪ್ ಹೇಗಿದೆ ಅನ್ನೋದು ತುಂಬಾ ಇಷ್ಟ. ಯಾಕಂದ್ರೆ ನಮ್ಮೂರ್ ತರ ಮಕ್ಳು 5 ಕಿಲೋ ಬ್ಯಾಗ್ ತಗೊಂಡೋಗಲ್ಲ ದಿನ, ಮನೆಗೆ ಬಂದು ಹೌದು ಮಾಡ್ಬೇಕು ಹೇಳ್ಬೇಕು, ಇಷ್ಟೆಲ್ಲ ಹೋಮ್ವರ್ಕ್ ಬರೀಬೇಕು, ಕೈ ಮುರಿಯೋ ತನಕ ಹೋಮ್ವರ್ಕ್ ಬರೀಬೇಕು, ಅದಿಲ್ಲ. ಈ ಊರಲ್ಲಿ ನನಗೆ ಶಾಲೆಯಲ್ಲಿ ಹೇಳ್ಕೊಡೋ ವಿಧಾನ ತುಂಬಾ ಇಷ್ಟ. ಯಾಕಂದ್ರೆ ಕೂತ್ಕೊಂಡು ಮಗ್ಗಪ್ ಮಾಡಲ್ಲ ಯಾರು, ಅದೊಂದು ತುಂಬಾ ಅರ್ಥ ಮಾಡಿಸ್ತಾರೆ ಅದ್ ಯಾಕೆ ಹೀಗಿದೆ ಪ್ರಾಕ್ಟಿಕಲಿ ಅವರು ಹೇಳ್ಕೊಡ್ತಾರೆ. ನನ್ನ ಮಗಳ ಕ್ಲಾಸ್ ಅಲ್ಲಿ ಚಿಟ್ಟೆ ಬೆಳೆಸಿದ್ರು. ಹೌದು. ಅಲ್ಲ ಅದು ಹೇಗೆ ಕಕೂನಿಂದ ಲಾರ್ವಾ ಆಯ್ತು, ಲಾರ್ವಾಯಿಂದ ಹೇಗೆ ಬಟರ್ಫ್ಲೈ ಆಯ್ತು ಪ್ರಾಕ್ಟಿಕಲಿ ಅವರು ಹೇಳ್ಕೊಡ್ತಾರೆ. ಅವಳ ಕಣ್ಣಲ್ಲಿ ನೋಡಿದಾಳ, ನಾನು ಯಾವತ್ತೂ ಅದು ನೋಡಿಲ್ಲ. ಅದಾದ್ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನೋಡಿದೆ, ನಾವು ಬರೀ ಡ್ರಾಯಿಂಗ್ ಬರೆಯೋದು ಆ ಪಿಕ್ಚರ್ ಅಲ್ಲಿ ನೋಡಿ ಅಷ್ಟೇ ನಾವು ಕಲ್ತಿರೋದೇ ಹೊತ್ತು ಈ ಹಳ್ಳಿ ಕಡೆ ಇದ್ರೆ ನಾವು ಕಲಿಯಕ್ಕೆ. ಸೊ ಅದೇನ್ ಹೇಳೋದು ಅಂದ್ರೆ ಮಕ್ಕಳಿಗೆ ಭಯ ಅನ್ನೋದು ಹೋಗ್ಬಿಡುತ್ತೆ. ಏನಂದ್ರೂ ಭಯ ಇಲ್ಲ, ಹುಳ ಮುಟ್ಟೋದು ತಪ್ಪಿಲ್ಲ, ಮುಟ್ಟಬಹುದು, ಅದನ್ನ ಫೀಲ್ ಮಾಡಿ. ಯಾಕಂದ್ರೆ ನಾವು ಪಾರ್ಟ್ ಆಫ್ ದ ನೇಚರ್ ಅನ್ನೋದನ್ನ ಅದನ್ನ ಬೆಳೆಸ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಹೆಚ್ಚಾಗಿ ಕನ್ನಡ ಸಂಘದಲ್ಲಿ ಹೋದ್ರೆ ಮಾತ್ರ ಹೆಚ್ಚಾಗಿ ಕನ್ನಡಿಗರು ಸಿಗ್ತಾರೆ. ನಿಜ. ಈಗ ಉದಾಹರಣೆಗೆ ನೀವು ಅಥವಾ ನಾವು ಇರುವ ಯಾವುದೇ ಒಂದು ಪ್ಲೇಸ್ ನಲ್ಲಿ ಅಲ್ಲಿ ಕನ್ನಡ ಮಾತನಾಡುವ ಜನರನ್ನ ಹುಡುಕೋದು ಸುಲಭವ ಅಥವಾ ಹೇಗೆ? ಆಕ್ಚುಲಿ ನಾನು ನನಗೆ ಮತ್ತೆ ನನ್ ಕನ್ನಡ ಬದುಕಿಗೆ ಬಂತು ಅನ್ನೋ ರೀಸನ್ ನನ್ನ ಫ್ರೆಂಡ್ ಸ್ಮಿತಾ. ಅದಾದ್ಮೇಲೆ ಅವಳ ಜೊತೆ ಮಾತ್ರ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೆ, ಮಂಗಳೂರಿನವಳು. ಸೊ ಮತ್ತೆ ಅಲ್ಲಿಂದ ಈ ಊರಿಗೆ ಬಂದಾಗ ನಮ್ಗೆ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿ ನನಗೆ ಪರಿಚಯ ಆದವರು ನಂದಕುಮಾರ್ ಅಣ್ಣ ಮತ್ತೆ ಶಶಿರೇಖಾ ಅಂತ, ಒಳ್ಳೆ ಕಪಲ್,
ಊರು ಶುರು ಮಾಡಿದ್ದು ಒಂದು ಸಂಘ, ಗ್ರ್ಯಾಂಡ್ ರಿವರ್ ಕನ್ನಡ ಸಂಘ. ಸೊ ನಾನು ನಾವು ಮೊದಲನೇ ಸತಿ ದೋಸೆ ಮಾಡಿದಾಗ್ಲೂ ನಮ್ಗೆ ಹೌದು ಅವ್ರು ಇಲ್ಲದೆ ಅವು ಆ ಸಂಘ ಇಲ್ಲದೆ ಪ್ರಬಲ್ಯವಾಗ್ತಿದ್ವಾ ಇಲ್ವಾ ಅಂದ್ರೆ ನನ್ಗೆ ಗೊತ್ತಿಲ್ಲ. ತುಂಬಾ ನಾನ್ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಸೊ ಅವತ್ತು ಒಂದು ಕೂಡಿದ್ದು ನನಗೆ ಒಂದು ಏನ್ ಹೇಳ್ತಾರೆ ಒಂದು ಸಪೋರ್ಟ್ ಸಿಸ್ಟಮ್ ಅಂಡ್ ನನ್ಗೊಂದು ಸ್ಟ್ರೆಂತ್. ನಮ್ಮ ಊರ್ ಇದಾರಪ್ಪ, ಏನಿದ್ರು ಅವ್ರ ಹತ್ರ ಹೇಳ್ಬೋದಪ್ಪ. ಸೊ ಇಲ್ಲಿ ತನಕ ನನಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಒಂದು ವಿಷಯ ಹೇಳಿಕ್ ನಾನು ಇಷ್ಟಪಡ್ತೇನೆ. ಲೈಕ್ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಕರ್ನಾಟಕದವರು ಅಂದ್ರೆ ನಿಮ್ಗೆ ಬಾಗಿಲಿಂದ ಹೊರಗಡೆ ಕಾಲಿಟ್ಟು ಕೂಡಲೇ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಅಕ್ಕಪಕ್ಕದಲ್ಲಿ ಕರ್ನಾಟಕದವರು ಆಗ್ಲಿ ಕನ್ನಡ ಮಾತನಾಡುವವರಾಗ್ಲಿ ಸಿಗೋದಿಲ್ಲ. ಕನ್ನಡ ಸಂಘ ಅಂತ ಒಂದು ಇರುತ್ತದೆ, ಅಲ್ಲಿ ನಾವು ಹೋಗಿ ಜಾಯ್ನ್ ಆಗಿ ಅಥವಾ ಲಕ್ಕಿಲಿ ನಮ್ಗೇನಾದ್ರೂ ಒಬ್ರು ಕನ್ನಡದವ್ರು ಏನಾದ್ರೂ ಸಿಕ್ಕಿದ್ರೆ ಇದು ಒಂದು ರೀತಿ ನಮ್ಗೆ ಅಡ್ವಾಂಟೇಜ್. ಹೌದು, ಇಲ್ಲದಿದ್ರೆ ನಿಜವಾಗ್ಲೂ ನಾನು ಒಂದ್ಸತಿ ಹೇಳಿರೋ ಪ್ರಕಾರ ಒಂದು ಕೆಜಿ ಅಕ್ಕಿಯಲ್ಲಿ ಒಂದು ಬಿಳಿ ಉದ್ದಿನ ಬೆಳೆ ಹಾಕಿ ಹುಡುಕ್ರಿ ಅಂತ ಹೇಳ್ತೀವಿ ನೋಡಿ, ಹಾಗೆ ಇಲ್ಲಿ ಕನ್ನಡದವ್ರು ಸಿಗೋದಂತ ಹೇಳಿದ್ರೆ. ಸೊ ಹಾಗಾಗಿ ನಾವು ಹೆಚ್ಚಾಗಿ ಕನ್ನಡ ಮಾತನಾಡುವ ಗ್ರೂಪ್ಗೆ ಹೋಗ್ಬೇಕಂತಿದ್ರೆ ನಾವು ಕನ್ನಡ ಸಂಘ ಆನ್ಲೈನ್ ಅಲ್ಲಿ ಸಹ ಸಿಗ್ತದೆ. ಸೊ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಬೇಕಾದ್ರೆ ನಾವು ಹೋಗಿ ಮಾತುಕತೆ ಎಲ್ಲ ಆಡ್ಬೋದು. ಸೊ ಹೋಗ್ತಾ ಹೋಗ್ತಾ ಲೇಖ ಅವರೇ, ನೀವು ನಮ್ಮ ವ್ಯೂವರ್ಸ್ ಅದರಲ್ಲೂ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಧೈರ್ಯವಾಗಿರ್ಬೇಕು, ನಿಮ್ ಮನ್ಸಲ್ಲಿ ಏನನ್ಸ್ತೋ ಅದನ್ ಮಾಡಿ, ಧೈರ್ಯವಾಗಿ ಮಾಡಿ, ನಂಬಿ ಮಾಡಿ. ಯಾಕಂದ್ರೆ ಇವತ್ತಿನ ಕನಸು ನಾಳೆ ನಿಜ. ಸೊ ನಾವಿವತ್ ಕನ್ಸ್ ಕಾಣಕ್ ಶುರು ಮಾಡಿದ್ರೆ ನಾಳೆ ನಾವ್ ಅದನ್ನ ನಿಜ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಕನ್ಸ್ ಕಾಣಿ, ಅಬ್ದುಲ್ ಕಲಾಂ ಅವ್ರು ಹೇಳಿದ ತರ ಚೆನ್ನಾಗ್ ಕನ್ಸ್ ಕಾಣಿ. ಮತ್ತೆ ನಿದ್ದೆ ಇರಲ್ಲ, ಸುಖ ಇರಲ್ಲ, ಹೌದು. ಆದ್ರೆ ಇವತ್ತು ನನ್ಗೆ ಮೆಡಲ್ ಸಿಕ್ತಾಗ ಇವಾಗ ರೂಪ ನನ್ನ ಇಂಟರ್ವ್ಯೂ ಮಾಡೋಷ್ಟು ಸ್ಥಾಯಿಗೆ ನಾನು ಇವಾಗ ಬಂದಿದ್ದೀನಿ ಅಂದ್ರೆ ಅದು ಒಂದು ಕಾರಣ. ಸೊ ಇಂತ ಹ್ಯಾಪಿ ಥಿಂಗ್ಸ್ ನಮ್ ಲೈಫಲ್ಲಿ ನಡೆಯುತ್ತೆ. ಸೊ ಯಾ, ಸ್ಯಾಕ್ರಿಫೈಸಸ್ ಇದೆ, ಬಟ್ ಅದ್ರ ಜೊತೆ ಗೆಲುವು ಇದೆ. ಒಂದು ಮನಸ್ತೃಪ್ತಿ ಆದಂತ ವಿಷಯಗಳು ನಡೆಯುತ್ತೆ. ಸೊ ಭಯ ಪಟ್ಟು ಯಾವ್ದನ್ನು ಮಾಡದೆ ನಿಲ್ಸ್ಬಿಡ್ಬೇಡಿ, ಅಷ್ಟೇ ನಾನು ಹೇಳೋದು. ಬಹಳ ಮುಚ್ಚಿನಂತ ಮಾತನ್ ಹೇಳಿದ್ದಾರೆ ನಮ್ ಲೇಖಾ ಅವರು. ನಿಜವಾಗಿ ಅವ್ರು ಹೇಳಿದ ಒಂದೊಂದು ಅಕ್ಷರವು ಸತ್ಯ, ಅದು 100%. ಯಾವತ್ತು ನಾವು ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಅನ್ಕೊಂಡು ಅಥವಾ ಮಹಿಳೆಯರು ಅನ್ಕೊಂಡು ನಾವು ಯಾವುದೇ ಮುಜುಗರ ಪಡಬಾರ್ದು. ಎಂಥದೇ ಒಂದು ಬಂದರೂ ಅದನ್ನ ನಾವು ಸಾಧಿಸ್ಬೇಕು. ಇವತ್ತು ಕಷ್ಟಪಟ್ರೆ ನಾಳೆ ನಿಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಅದು ಹೇಳ್ತಾರೆ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ನಮ್ಮ ಲೇಖಾ ಅವರೊಟ್ಟಿಗೆ ಮಾತನಾಡಿ ಬಹಳ ನನ್ಗಂತೂ ಬಹಳ ಖುಷಿ ಆಗ್ತಿದೆ. ಮಹಿಳಾ ದಿನಾಚರಣೆಗೆ ಮತ್ತೊಮ್ಮೆ ನಮ್ಮ ವ್ಯೂವರ್ಸ್ಗೆ ಶುಭಾಶಯಗಳನ್ನು ಹೇಳ್ತಾ ಇವರ ಈ ರೆಸ್ಟೋರೆಂಟಿನ ಒಂದು ಸಣ್ಣ ತುಣುಕನ್ನು ಸಹ ಈಗ ನೋಡುವಿರಂತೆ ಬನ್ನಿ. ಅಂದಹಾಗೆ ರೆಸ್ಟೋರೆಂಟ್ ಹೆಸರು ದಕ್ಷಿಣ್ ಅಂತ ಹೇಳ್ಬಿಟ್ಟು, ಇದರ ವೆಬ್ಸೈಟ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ಆ ಲಿಂಕ್ ಅನ್ನ ನೀವು ನೋಡಬಹುದು ಹೆಚ್ಚಿನ ಮಾಹಿತಿಗಾಗಿ. ಬಹಳನೇ ಸ್ವಚ್ಛತೆಯನ್ನ ಕಾಪಾಡಿಕೊಂಡಿರುವಂತಹ, ಸ್ವಚ್ಛವಾಗಿರುವಂತಹ ಹಾಗೂ ಬಹಳ ರುಚಿಕರ ನಮ್ಮ ದಕ್ಷಿಣ ಕನ್ನಡದ ಹಾಗೂ ದಕ್ಷಿಣ ಕರ್ನಾಟಕದ ಅಡಿಗೆಗಳನ್ನ ಮಾಡುವ ಈ ರೆಸ್ಟೋರೆಂಟ್ಗೆ ನಮ್ಮ ಕನ್ನಡತಿ ಮಾಲೀಕರಾಗಿರುವುದು ಬಹಳನೇ ಖುಷಿ ಕೊಡುವಂತಹ ವಿಷಯ. ಮತ್ತೊಮ್ಮೆ ಹೇಳೋದಾದ್ರೆ ಈ ದಕ್ಷಿಣ್ ಅಂತ ಈ ರೆಸ್ಟೋರೆಂಟ್ ಹೆಸರು ಕೇಂಬ್ರಿಡ್ಜ್ ಅನ್ನುವ ಒಂದು ಸಿಟಿಯಲ್ಲಿ ಉಂಟು. ಇದರ ಹೆಚ್ಚು ಮಾಹಿತಿಯನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಮ್ಮೆ ಮತ್ತೊಂದು ವಿಡಿಯೋದ ಜೊತೆಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ಇರಿ ಯಾವಾಗ್ಲೂ. ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕ್ಯಾನಡಾ.